ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಟೆಕ್ ಟೆಕ್ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸದಾಗಿ ಲಾಂಚ್ ಆಗಿರೋ ಬಿಗ್ ಮಿಡಾಸ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಅಪ್ಲಿಕೇಶನಲ್ಲಿ ಎರಡು ಥರದ ಕ್ಯಾಟಗರೀಸ್ ಇವೆ ಒಂದು ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಇನ್ನೊಂದು ಬಿಗ್ ಮಿಡಾಸ್ ಕಸ್ಟಮರ್ ಅಪ್ಲಿಕೇಶನು ನಾನಿವಾಗ ಬಿಗ್ ಮಿಡಾಸ್ ಕಸ್ಟಮರ್ ಅಪ್ಲಿಕೇಶನ್ ಬಗ್ಗೆ ಅಲ್ಲಿ ಹೇಗೆ ಆರ್ಡರ್ ಮಾಡೋದು ಬುಕ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಅಪ್ಲಿಕೇಶನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಥರದ ಸರ್ವಿಸ್ ತಗೋಬೋದು ಈ ಅಪ್ಲಿಕೇಶನ್ ಈ ಥರ ಶೋ ಆಗುತ್ತೆ ಇಲ್ಲಿ ಇವರ ಲೊಕೇಶನ್ ಅಂತ ಅಂದರೆ ಇಲ್ಲಿ ಲೊಕೇಶನ್ನ ನಾವು ಮೊದಲೇ ಟೈಪ್ ಮಾಡಿ ಇಟ್ಕೋಬೋದು ಹೋಮ್ ಆಫೀಸ್ ಸಿಸ್ಟರ್ ರೂಮ್ ಈ ಥರ ಈಗ ಸ್ಟೋ ಸ್ಟೋರಲ್ಲಿ ಹೇಗೆ ಬುಕ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಸ್ಟೋರಲ್ಲಿ ತುಂಬ ಥರದ ಕ್ಯಾಟಗರೀಸ್ ಇವೆ ಫುಟ್ವೇರ್ ಶಾಪು ಟಾಯ್ಸು ಜ್ಯುವೆಲ್ಲರಿ ಶಾಪು ಗ್ರಾಸರಿ ಶಾಪು ಸ್ಪ್ಯಾಂಡ್ ಸಲೂನು ಈ ಥರ ತುಂಬ ಥರದ ಸ್ಟೋರ್ಗಳು ಇಲ್ಲಿ ರಿಜಿಸ್ಟರ್ ಆಗಿರ್ತವೆ ನಾವು ಯಾವುದಾದ್ರೂ ಒಂದು ಸ್ಟೋರನ್ನು ತಗೊಂಡು ಇಲ್ಲಿ ಬುಕ್ ಮಾಡೋಣ ನಾನಿಲ್ಲಿ ಗ್ರಾಸರಿ ತಗೊಂಡಿದ್ದೀನಿ ಫಾರ್ ಎಕ್ಸಾಂಪಲು ಇಲ್ಲಿ ನೇಮ್ಗಳು ತೋರಿಸ್ತಾ ಹೋಗುತ್ತೆ ಯಾವುದಾದ್ರೂ ಒಂದನ್ನು ನಿಯರೆಸ್ಟ್ ಕಿಲೋಮೀಟರ್ ಸೆಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬುಕ್ ಮಾಡೋಣ ನಾನಿಲ್ಲಿ ಒಂದು ವ್ಯೂ ಸ್ಟೋರ್ ಕೊಟ್ಟಿದ್ದೀನಿ ಈ ಥರ ಪ್ರಾಡಕ್ಟ್ಗಳು ಶೋ ಆಗ್ತಾ ಹೋಗುತ್ತೆ ಇಲ್ಲಿ ರಿವ್ಯೂಸ್ ಕೂಡ ಕೊಟ್ಟಿರ್ತಾರೆ ಕಸ್ಟಮರ್ಸು ಮತ್ತು ಕಾಂಟ್ಯಾಕ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಇಮೇಲ್ ಎಲ್ಲ ಇರುತ್ತೆ ಕಾಲ್ ನಾವು ಆಪ್ಷನ್ ಕೊಟ್ಟರೆ ಡೈರೆಕ್ಟ್ ಅವರಿಗೆ ಕಾಲ್ ಆಪ್ಷನ್ ಹೋಗುತ್ತೆ ಮತ್ತು ಲಿಸ್ಟಲ್ಲಿ ಏನಾದರೂ ಸೇವ್ ಮಾಡಿಟ್ರೆ ಈ ಅಂಗಡಿ ಲಿಸ್ಟಲ್ಲಿ ಸೇವ್ ಆಗಿರುತ್ತೆ ಶೇರ್ ಇದು ಇದನ್ನು ಶೇರ್ ಕೂಡ ಮಾಡ್ಕೊಬೋದು ನಾವು ಬೇರೆಯವರಿಗೆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಾಡಕ್ಟ್ ನೇಮ್ಗಳು ತೋರಿಸ್ತಾ ಹೋಗುತ್ತೆ ಆ್ಯಡ್ ಆ್ಯಡ್ ಕೊಟ್ಟರೆ ಕಾರ್ಟಲ್ಲಿ ಹೋಗಿ ಸೇವ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ ಅಂತ ಅಂದರೆ ಇಲ್ಲಿ ಫ್ಲೋರ್ಸು ಮಸಾಲ ಐಟಮ್ಸು ಕೇಕು ಬ್ರೇವ್ರೇಜಸ್ಸು ಇಲ್ಲಿ ನಾನು ಬ್ರೇವ್ರೇಜಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಬ್ರೇವ್ರೇಜಸ್ ಏನು ಐಟಮ್ ಇದೆ ಅದನ್ನ ಮಾತ್ರ ಶೋ ಆಗುತ್ತೆ ನಮಗೆ ಬೇಕು ಅಂತ ಅಂದರೆ ಆ್ಯಡ್ ಕೊಟ್ಕೋಬೋದು ಅದೆಲ್ಲ ಕಾರ್ಟಲ್ಲಿ ಹೋಗಿ ಸೇವ್ ಆಗುತ್ತೆ ಈಗ ಫ್ಲೋರ್ ಕೊಡ್ತಾ ಇದ್ದೀನಿ ನಾನು ಫ್ಲೋರ್ ಮಾತ್ರ ಬರುತ್ತೆ ಸಕ್ಸಸ್ಫುಲಿ ಆರ್ಡರ್ ಟು ಕಾರ್ಟ್ ಈಗ ಕಾರ್ಟಲ್ಲಿ ಹೋಗಿ ಎಲ್ಲ ಸೇವ್ ಆಗಿರುತ್ತೆ ನಮಗೆ ಐಟಮ್ಸ್ಗಳೆಲ್ಲ ಕಾರ್ಟಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಆ್ಯಡ್ ಮಾಡಿರೋ ಐಟಮ್ಸ್ ಎಲ್ಲ ಇಲ್ಲಿ ಬರುತ್ತೆ ಬೇಕು ಅಂತ ಅಂದರೆ ಎಕ್ಸ್ಟ್ರಾ ಪ್ಲಸ್ ನಾನು ಇಲ್ಲಿ ಪ್ಲಸ್ ಇದ್ದೀನಿ ಬೇಡ ಅಂತ ಅಂದರೆ ಪಕ್ಕದಲ್ಲೇ ಮೈನಸ್ ಇರುತ್ತೆ ಮೈನಸ್ ಮಾಡ್ಕೊಬೋದು ಏನಾದರೂ ಬೇಡ ನಮಗೆ ಆ ಐಟಮ್ ಅಂತ ಅಂದರೆ ಡಿಲೀಟ್ ಕೂಡ ಮಾಡ್ಕೊಬೋದು ನೆಕ್ಸ್ಟು ಇಲ್ಲಿ ಎಷ್ಟು ಅಮೌಂಟ್ ಇದೆ ಅದೆಲ್ಲ ತೋರಿಸುತ್ತೆ ಟೋಟಲ್ ತೋರಿಸುತ್ತೆ ಇಲ್ಲಿ ಯಾವುದಾದ್ರೂ ಒಂದು ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಬೋದು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಟರೆ ಸಕ್ಸಸ್ಫುಲಿ ಆರ್ಡರ್ ಅಂತ ತೋರಿಸುತ್ತೆ ಈಗ ನಾನು ವೆಹಿಕಲಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲೂ ಕೂಡ ಕಾರು ಮಿನಿ ಬಸ್ಸು ಟ್ರಕ್ಕು ಆಟೋ ಈ ಥರದ್ದೆಲ್ಲ ವೆಹಿಕಲ್ಗಳು ಇಲ್ಲಿ ಶೋ ಆಗ್ತಾ ಇದೆ ನೋಡಿ ಈಗ ನಾನು ಕಾರಲ್ಲಿ ಹೇಗೆ ಬುಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲೂ ಕೂಡ ನಿಯರೆಸ್ಟ್ ಕಿಲೋಮೀಟರ್ ನಾವು ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲೂ ಯಾವುದಾದ್ರೂ ಒಬ್ಬರದ್ದು ತೊಗೊಂಡು ಕಾಲ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಲ್ ನೋವು ಕೊಟ್ಟರೆ ಡೈರೆಕ್ಟ್ ಕಾಲ್ ಅವರಿಗೆ ಹೋಗುತ್ತೆ ಡೀಟೇಲ್ಸ್ ಸರ್ವಿಸ್ ಪ್ರೊವೈಡರ್ ಬಗ್ಗೆ ಡೀಟೇಲ್ಸ್ ಮತ್ತು ವೆಹಿಕಲ್ ಫೋಟೋ ನಂಬರ್ ಎಲ್ಲ ಶೂ ಆಗುತ್ತೆ ರಿವ್ಯೂಸ್ ಅಂತ ಅಂದರೆ ಕಸ್ಟಮರು ಇವ್ರ ಬಗ್ಗೆ ಏನಾದರೂ ರಿವ್ಯೂಸ್ ಕೊಟ್ಟಿದರೆ ರಿವ್ಯೂಸ್ ಕೂಡ ಶೂ ಆಗ್ತಾ ಹೋಗುತ್ತೆ ಬುಕ್ ನೋವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಅಲ್ಲಿ ಡೇಟ್ ನಾನಿಲ್ಲಿ ಸುಮ್ಮನೆ ಫಾರ್ ಎಕ್ಸಾಂಪಲ್ಗೋಸ್ಕರ ಕೊಡ್ತಾ ಇದ್ದೀನಿ ಡೇಟು ಮತ್ತು ಬುಕ್ಕಿಂಗ್ ಟೈಮಿಂಗು ಇಲ್ಲಿ ಸೆಟ್ ಮಾಡ್ಕೊಬೋದು ಏಯ್ಟ್ ಫಿಫ್ಟಿ ನೈನ್ ಅಂತ ಕೊಟ್ಟು ಸೆಟ್ ಅಂತ ಕೊಟ್ಟರೆ ಸೆಟ್ ಆಗುತ್ತೆ ಸೆಲೆಕ್ಟ್ ಪಿಕಪ್ ಫ್ರಮ್ ಎಲ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕು ಪಿಕಪ್ ಅದನ್ನ ಇಲ್ಲಿ ಕೊಡಬೇಕು ನೆಕ್ಸ್ಟು ಡ್ರಾಪ್ ಲೊಕೇಶನ್ ಇಲ್ಲಿ ಯಾವುದಾದ್ರೂ ಡಾಪ್ ಡ್ರಾಪ್ ಲೊಕೇಶನ್ ಇದ್ದರೆ ಸರ್ಚ್ ಕೂಡ ಮಾಡ್ಕೊಬೋದು ನಾನಿಲ್ಲಿ ಸಾಗರ ಅಂತ ಕೊಡ್ತಾಯಿದ್ದೀನಿ ಸಾಗರ ನೆಕ್ಸ್ಟು ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ಡಿಸ್ಟೆನ್ಸು ಮತ್ತು ಅವ್ರದ್ದು ಏನಾದರೂ ಟೋಟಲ್ ಪ್ರೈಸ್ ಶೋ ಆಗುತ್ತೆ ಕನ್ಫರ್ಮ್ ಬುಕ್ಕಿಂಗ್ ಕೊಟ್ಟರೆ ಸಕ್ಸಸ್ಫುಲಿ ಆರ್ಡರ್ಡ್ ಅಂತ ತೋರಿಸುತ್ತೆ ಕನ್ಫರ್ಮ್ ಆಗಿ ಬುಕ್ಕಿಂಗ್ ಆಗಿರುತ್ತೆ ಈಗ ಅದೇ ಥರ ಆನ್ ಡಿಮ್ಯಾಂಡ್ ಸೆಕ್ಷನಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲೂ ಕೂಡ ಮೇಷನ್ ವರ್ಕು ಪ್ಲಂಬರು ಸ್ಕಿಲ್ ಸ್ಕಿಲ್ ವರ್ಕ್ ಮಾಡೋರೆಲ್ಲ ಇಲ್ಲಿ ಶೋ ಆಗ್ತಾ ಹೋಗ್ತಾರೆ ಆಟೋ ಮೆಕ್ಯಾನಿಕು ಫೋಟೋಗ್ರಫಿ ಈ ಥರ ಎಲ್ಲರೂ ಇಲ್ಲಿ ಡಾಕ್ಟರಿಂದ ಹಿಡಿದು ಲಾಯರ್ ತನಕ ಇಲ್ಲಿ ನಿಮಗೆ ಸಿಗ್ತಾರೆ ಕಾರ್ಪೆಂಟರು ಇಲ್ಲಿ ನಾನು ಒಬ್ರದ್ದು ಫಾರ್ ಎಕ್ಸಾಂಪಲ್ ಆರ್ಡರ್ ಮಾಡಿ ಬುಕ್ ಮಾಡಿ ತೋರಿಸ್ತೀನಿ ನಾನು ಮೇಷನ್ ವರ್ಕ್ ತೊಗೊಂಡಿದ್ದೀನಿ ಇಲ್ಲಿ ನಿಯರೆಸ್ಟ್ ಕಿಲೋಮೀಟರ್ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಕಾಲ್ ನೋವು ಆಪ್ಷನ್ ಕೊಟ್ಟರೆ ಡೈರೆಕ್ಟ್ ಕಾಲ್ ಹೋಗುತ್ತೆ ಬುಕ್ ಬುಕ್ ನೋವು ಕೊಟ್ಟರೆ ಬುಕ್ ಆಗುತ್ತೆ ಇಲ್ಲಿ ಡೀಟೇಲ್ಸ್ ಕೂಡ ಶೋ ಆಗುತ್ತೆ ಇಲ್ಲಿ ಯಾವ್ದು ನಮಗೆ ಬೇಕಾಗಿರೋದು ಏನು ಕೆಲಸ ಅದನ್ನು ಇಲ್ಲಿ ಟೈಪ್ ಮಾಡಬೇಕು ನಾನು ಇಲ್ಲಿ ವಾಲ್ ಪ್ಲಾಸ್ಟರ್ ಅಂತ ಕೊಡ್ತಾ ಇದ್ದೀನಿ ಬುಕ್ಕಿಂಗ್ ಡೇಟ್ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ಟೈಮ್ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ಡಾ ಜಾಬ್ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಇದ್ರೆ ಅದನ್ನ ಹಾಕೊಬೇಕು ಸ್ಯಾಂಡ್ ಪ್ಲಾಸ್ಟರ್ ಒನ್ ಡೇ ಅಂತ ಹಾಕೊಂತಿದ್ದೀನಿ ನಾನು ಫಾರ್ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಸೆಲೆಕ್ಟ್ ಜಾಬ್ ಲೊಕೇಶನ್ ಅಂತ ಕೊಟ್ಟು ಬುಕ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಬುಕ್ ಆಗಿರುತ್ತೆ ಇದೆಲ್ಲ ನಾವು ಬುಕ್ ಬುಕ್ ಮಾಡಿರೋದೆಲ್ಲನೂ ನಾವು ಪ್ರೊಫೈಲ್ ಸೆಟ್ಟಿಂಗಲ್ಲಿ ನೋಡ್ಕೊಳ್ತಾ ಹೋಗ್ಬೋದು ಇಲ್ಲಿ ಆಲ್ರೆಡಿ ನಾನು ಲಾಗಿನ್ ಆಗಿದ್ದೀನಿ ವಿಸ್ಲಿಸ್ಟ್ ಅಂತ ಅಂದರೆ ನಾವು ಅವಾಗಲೇ ಹಾಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ವಲ್ಲ ಅದು ಲಿಸ್ಟಲ್ಲಿ ಸೇವ್ ಆಗಿರುತ್ತೆ ನಮ್ಮ ಫೇವ್ರೆಟ್ ಅಂಗಡಿಗಳೆಲ್ಲ ಇಲ್ಲಿ ಸೇವ್ ಆಗಿರುತ್ತೆ ಸ್ಟೋರು ವೆಹಿಕಲು ಮತ್ತು ಸರ್ವಿಸು ಬೇರೆ ಬೇರೆ ಇದೆ ನೆಕ್ಸ್ಟ್ ಇಲ್ಲಿ ಮೈ ಆರ್ಡರ್ಸ್ ಅಂತ ಅಂದರೆ ನಾವು ಇಷ್ಟೋವರೆಗೂ ಏನು ಆರ್ಡರ್ಸ್ಗಳು ಮಾಡಿದ್ವಿ ಇಲ್ಲಿ ಸಪ್ರೇಟ್ ಅದೇ ಅದರದೇ ಆದಂಥ ಕ್ಯಾಟಗರೀಸಲ್ಲಿ ಶೋ ಆಗುತ್ತೆ ಇಷ್ಟು ಆರ್ಡರ್ ಮಾಡಿದೀವಿ ಸ್ಟೋರು ಮತ್ತು ವೆಹಿಕಲ್ಲು ಸರ್ವಿಸು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಮಗೆ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ ಇದು ವೆಹಿಕಲ್ಲು ಆರ್ಡರ್ ಮಾಡಿರೋದು ಮತ್ತು ಸರ್ವಿಸು ಇದಿಷ್ಟು ಕಸ್ಟಮರ್ ಆ್ಯಪಲ್ಲಿ ಪ್ರಾಡಕ್ಟ್ನ ಆರ್ಡರ್ ಮತ್ತು ಬುಕ್ಕಿಂಗ್ ಮಾಡೋ ಪ್ರೊಸೀಜರ್ ನಿಮಗೆ ಏನಾದರೂ ಫಿಸಿಕಲ್ ಶಾಪು ಕಮರ್ಷಿಯಲ್ ವೆಹಿಕಲ್ಲು ಸೆಲ್ಫ್ ಸ್ಕಿಲ್ ಮತ್ತು ಪ್ರೊಫೆಷನ್ ಏನಾದರೂ ಇತ್ತು ಅಂದರೆ ಬಿಗ್ ಮಿಡಾಸ್ ಅಪ್ಲಿಕೇಶನ್ ಇಲ್ಲಿ ನೀವು ಕೂಡ ಪಾರ್ಟ್ನರ್ ಆಗ್ಬೋದು ನೀವು ಕೂಡ ಆನ್ಲೈನಲ್ಲಿ ಕೆಲಸ ಮಾಡ್ಬೋದು ಇದಕ್ಕಂತಲೇ ಸಪ್ರೇಟ್ ಅಪ್ಲಿಕೇಶನ್ ಇದೆ ಇದೆ ಬಿಗ್ ಮಿಡಾಸ್ ವೆಂಡರ್ ಅಪ್ಲಿಕೇಶನ್ ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೆಂಡರ್ ಆ್ಯಪ್ನ ವೆಂಡರ್ ಆ್ಯಪ್ಲಿಕೇಶನಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಅಂತ ನೆಕ್ಸ್ಟ್ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್